ನಾಲ್ ನೋಡಿ ಕೃಷ್ಣರಾಜ ಒಡೆಯರು 1611 1932ರಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಅಡಿಗಲ್ಲು ಹಾಕಿದರು. ಮೆಗನ್ ಆಸ್ಪತ್ರೆಯ ನಿರ್ಮಾಣ ಜವಾಬ್ದಾರಿಯನ್ನು ಹೊತ್ತು ರೋಗಿಗಳಿಗೆ ವಾರ್ಡ್ ಮತ್ತು ಹೆರಿಗೆ ಮತ್ತು ಶಸ್ತ್ರಚಿಕಿತ್ಸೆ ವಿಭಾಗ ಸಲಕರಣೆಗಳನ್ನು ವ್ಯವಸ್ಥೆ ಮಾಡಲು ಜೆ ಮೆಗನ್ ಅವರು ನೇಮಿಸಿದರು. ಜೊತೆಗೆ ದಾದಿಯವರ ತರಬೇತಿ ಕೇಂದ್ರವನ್ನು ತೆರೆದರು. ಮೊಟ್ಟ ಮೊದಲ ಬಾರಿಗೆ ಗ್ರಂಥಾಲಯವನ್ನು ತೆರೆದರು. 1936ರಲ್ಲಿ ಜೆ ಮೆಗನ್ ಅವರು ನಿಧನರಾದರು. ಅವರು 4 ದಶಕದಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ನಾಲ್ವಡಿಯವರು ಮೆಗನ್ ಅವರ ಹೆಸರಿಡಲು ಸೂಚಿಸಿದರು. ಮೆಗನ್ ಅವರಿಗೆ ಸಂದ ಗೌರವ. ಈ ಹೊಸ ವೈದ್ಯಕೀಯ ಕಾಲೇಜು ನಿರ್ಮಾಣಗೊಂಡ ಕಡೆ ಇವರು